ಪರಿಪೂರ್ಣ ಕುಟುಂಬವನ್ನು ಪರಿಪೂರ್ಣಗೊಳಿಸುವ ಖುಷಿಯ ಕಾಲ ಪರಿಪೂರ್ಣ ಯೋಜನೆಯಡಿ ಐವಿಎಫ್ ಚಿಕಿತ್ಸೆಯ ಮೇಲೆ ತೊಂಬತ್ತು ಸಾವಿರ ರಿಯಾಯಿತಿ ಪಡೆಯಿರಿ ಕೊಡುಗೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಮಾತ್ರ ಭಾರತದಲ್ಲೇ ಅತ್ಯುತ್ತಮ ಐವಿಎಫ್ ಮತ್ತು ಫಲವತ್ತತೆ ಕೇಂದ್ರ ಎಲ್ಲಾ ಪ್ರಮುಖ ಸುದ್ದಿಗಳನ್ನು ನಿಮಗೆ ತಲುಪಿಸೋ ಮಸ್ತ್ ಡಾಟ್ ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಪವಿತ್ರ ಐಟಿ ಸಿಟಿ ಗಾರ್ಡನ್ ಸಿಟಿ ಸಿಲಿಕಾನ್ ಸಿಟಿ ಹೀಗೆ ಸಾಕಷ್ಟು ಗರಿಮೆ ಹೊಂದಿರೋ ನಮ್ಮ ಹೆಮ್ಮೆಯ ಬೆಂಗಳೂರಿಗೆ ಈಗ ಮತ್ತೊಂದು ಗರಿ ಸಿಕ್ಕಿದೆ ಯುನೆಸ್ಕೋ ರಿಲೀಸ್ ಮಾಡಿರೋ ಪ್ರಪಂಚದ ಅತಿ ಸುಂದರ ವಿಮಾನ ನಿಲ್ದಾಣಗಳಲ್ಲಿ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಕೆಐಎ ಕೂಡ ಒಂದು ಅಂತ ಹೇಳಿದೆ ಯುನೆಸ್ಕೋದ ಫ್ರಿಕ್ಸ್ ವರ್ಸಸ್ ಟ್ವೆಂಟಿ ಟ್ವೆಂಟಿ ತ್ರೀ ಲೀಸ್ಟ್ನಲ್ಲಿ ಅತ್ಯುತ್ತಮ ಇಂಟೀರಿಯರ್ ಕ್ಯಾಟಗರಿಯಲ್ಲಿ ಕೆಂಪೇಗೌಡ ವಿಮಾನ ನಿಲ್ದಾಣ ಪ್ರಶಸ್ತಿ ಪಾಡಿಕೊಂಡಿದೆ ಇನ್ನು ಯುನೆಸ್ಕೋನಿಂದ ಬೆಂಗಳೂರು ಏರ್ಪೋರ್ಟ್ಗೆ ಸುಂದರ ಅನ್ನೋ ಟೈಟಲ್ ಸಿಕ್ಕಿದ್ದಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂತಸ ವ್ಯಕ್ತಪಡಿಸಿದ್ದಾರೆ ಕೆಂಪೇಗೌಡ ವಿಮಾನ ನಿಲ್ದಾಣ ಟರ್ಮಿನಲ್ ಟು ವೈಬ್ರೆಂಟ್ ಸಿಟಿ ಬೆಂಗಳೂರಿಗೆ ಹೆಬ್ಬಾಗಿಲಷ್ಟೇ ಅಲ್ಲ ಅದ್ಭುತ ವಾಸ್ತುಶಿಲ್ಪದ ತೇಜಸ್ಸಿಗೆ ಸಾಕ್ಷಿ ವಿಶ್ವಮಟ್ಟದ ಮೂಲಸೌಕರ್ಯದ ಹಾಗೂ ಕಲಾತ್ಮಕ ಸೌಂದರ್ಯದ ಕಾಂಬಿನೇಷನ್ ಅಂತ ಹೇಳಿ ಹಾಡಿ ಹೋಗಲಿದ್ದಾರೆ ಇನ್ನುಳಿದಂತೆ ಫಿನ್ಲ್ಯಾಂಡ್ನ ಹೆಲ್ಸಿಂಕಿ ಒಂಟಾರ ವಿಮಾನ ನಿಲ್ದಾಣ ಚೀನಾದ ಡಾಕ್ಸಿಂಗ್ ಚೆಂಗ್ಡು ವಿಮಾನ ನಿಲ್ದಾಣಗಳು ಬ್ರಿಟನ್ನ ಮ್ಯಾಂಚೆಸ್ಟರ್ ವಿಮಾನ ನಿಲ್ದಾಣ ಸೇರಿದಂತೆ ಇಪ್ಪತ್ನಾಲ್ಕು ಅಂತಾರಾಷ್ಟೀಯ ವಿಮಾನ ನಿಲ್ದಾಣಗಳು ಈ ಲೀಸ್ಟ್ನಲ್ಲಿ ಸ್ಥಾನ ಪಡೆದಿದೆ ಇನ್ನು ಯುನೆಸ್ಕೋ ಹೋಟೆಲ್ ರೆಸ್ಟೋರೆಂಟ್ ಸ್ಟೇಡಿಯಂಗಳಂತಹ ಹಲವಾರು ಕೆಟಗರಿಗಳಲ್ಲಿ ಅತ್ಯುತ್ತಮ ಸ್ಥಳಗಳ ಲೀಸ್ಟ್ ಅನ್ನು ರಿಲೀಸ್ ಮಾಡಿದೆ ಆದರೆ ಭಾರತದ ಹೆಸರಿರುವುದು ಏರ್ಪೋರ್ಟ್ಗಳ ಲೀಸ್ಟ್ನಲ್ಲಿ ಮಾತ್ರ ಸೊ ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣ ಇದರಲ್ಲಿ ಫೀಚರ್ ಆಗಿರುವುದು ಹೆಮ್ಮೆಯ ವಿಷಯ ಅಂತಾನೆ ಹೇಳಬಹುದು ಅಂದಹಾಗೆ ಬೆಂಗಳೂರು ಏರ್ಪೋರ್ಟ್ಗೆ ಇದು ಮೊದಲ ಕಿರೀಟ ಏನಲ್ಲ ಕಳೆದ ಅಕ್ಟೋಬರ್ನಲ್ಲೂ ಕೂಡ ಬೆಂಗಳೂರು ಏರ್ಪೋರ್ಟ್ಗೆ ಪ್ರಪಂಚದ ಅತ್ಯಂತ ಸಮಯ ಪರಿಪಾಲಕ ಏರ್ಪೋರ್ಟ್ ಮೋಸ್ಟ್ ಪಂಕ್ಚುವಲ್ ಏರ್ಪೋರ್ಟ್ ಅನ್ನೋ ಗರಿಮೆಗೂ ಸಿಕ್ಕಿತು ಈಗ ಮೋಸ್ಟ್ ಬ್ಯೂಟಿಫುಲ್ ಏರ್ಪೋರ್ಟ್ ಅಂತ ಕೂಡ ಕಸ್ಕೊಂಡಿದೆ ರಾಜ್ಯದಲ್ಲಿ ಮತ್ತೊಮ್ಮೆ ಟಿಪ್ಪು ಸುಲ್ತಾನ್ ವಿಚಾರ ರಾಜಕೀಯ ಪಕ್ಷಗಳ ಜಿದ್ದಾಜಿದ್ದಿಗೆ ಕಾರಣ ಆಗಿದೆ ಕಾಂಗ್ರೆಸ್ ಟಿಪ್ಪು ಸುಲ್ತಾನ್ ಪರ ಎಂಬ ಬಿಜೆಪಿ ನಾಯಕರ ಹೇಳಿಕೆಗೆ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಕಾಂಗ್ರೆಸ್ ಟಿಪ್ಪು ಸುಲ್ತಾನ್ ಪಾರ್ಟಿಯಲ್ಲ ನಾವು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದವರ ಪರ ಇರೋರು ಬ್ರಿಟಿಷರ ಬೂಟು ನೆಕ್ಕುತ್ತಿದ್ದವರು ನಮಗೆ ಹೇಳಬೇಕಾಗಿಲ್ಲ ಅಂತ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ ಇದಕ್ಕೆ ರಿಯಾಕ್ಟ್ ಮಾಡಿರುವಂತಹ ವಿಪಕ್ಷಗಳ ನಾಯಕ ಆರ್ ಅಶೋಕ್ ಮಾತನಾಡಿ ಟಿಪ್ಪು ಒಬ್ಬ ಮತಾಂಧ ತನ್ನ ಮಕ್ಕಳನ್ನ ಅಡವಿಟ್ಟು ಬ್ರಿಟಿಷರ ಬೂಟ್ ನೆಕ್ಕಿದ್ದು ಟಿಪ್ಪು ನಾವಲ್ಲ ಮುಸ್ಲಿಮರ ಓಟಿನ ಆಸೆಗಾಗಿ ಟಿಪ್ಪು ಸಂಸ್ಕೃತಿಯನ್ನ ರಾಜ್ಯದ ಮೇಲೆ ಕಾಂಗ್ರೆಸ್ ಹೇರೋಕೆ ಪ್ರಯತ್ನ ಮಾಡ್ತಾ ಇದೆ ಅದಕ್ಕಾಗಿ ಈ ನಾಟಕ ನಡೀತಾ ಇದೆ ಅಂತ ಅಶೋಕ್ ಗುಡುಗಿದ್ದಾರೆ ಇನ್ನು ಬಿಜೆಪಿ ಸಂಸದೆ ಶೋಭಾ ಕರಂದ್ಲಾಜೆ ಮಾತನಾಡಿ ನೀವ್ ಯಾರು ಬೂಟ್ ನೆಕ್ತಾ ಇದ್ದೀರಿ ಕಾಂಗ್ರೆಸ್ಗೆ ಕೇವಲ ಒಂದು ಕುಟುಂಬ ಸಾಕು ಅಂತ ವಾಗ್ದಾಳಿ ಮಾಡಿದ್ದಾರೆ ಇನ್ನೊಂದು ಕಡೆ ಶ್ರೀರಂಗಪಟ್ಟಣದಲ್ಲಿ ಹನುಮ ಜಯಂತಿ ಪ್ರಯುಕ್ತ ಹನುಮ ಮಾಲಾಧಾರಿಗಳು ಸಂಕೀರ್ತನ ಯಾತ್ರೆ ನಡೆಸಿದ್ದಾರೆ ಈ ವೇಳೆ ಶ್ರೀರಂಗಪಟ್ಟಣದ ಜಾಮಿಯಾ ಮಸೀದಿ ವೃತ್ತದ ಬಳಿ ಹಿಂದೂ ಪರ ಘೋಷಣೆ ಕೂಗಲಾಗಿದ್ದು ಇದಕ್ಕೆ ಅಲ್ಲಿನ ಪೊಲೀಸರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಮಾಲಾಧಾರಿಗಳಿಗೆ ನಿಲ್ಲಲು ಬಿಡದ ಪೊಲೀಸರು ಮುಂದೆ ಸಾಗುವಂತೆ ಹೇಳಿದ್ದಾರೆ ಈ ವೇಳೆ ಆಕ್ರೋಶಗೊಂಡ ಮಾಲಾಧಾರಿಗಳು ಜೈ ಶ್ರೀರಾಮ್ ಜೈ ಹನುಮಾನ್ ನಾವು ಇಲ್ಲೇ ಮಂದಿರವನ್ನ ಕಟ್ತೀವಿ ಅಂತ ಘೋಷಣೆ ಕೂಗಿದ್ದಾರೆ ಈ ಟೈಮ್ನಲ್ಲಿ ಪೊಲೀಸರು ಮತ್ತು ಮಾಲಾಧಾರಿಗಳ ಮಧ್ಯೆ ನೂಕುನುಗ್ಗಲು ತಳ್ಳಾಟ ಉಂಟಾಗಿದೆ ಅಂದಾಗೆ ಶ್ರೀರಂಗ ಪಟ್ಟಣದಲ್ಲಿರುವ ಜಾಮಿಯಾ ಮಸೀದಿ ಈ ಮುಂಚೆ ಹನುಮ ದೇವಸ್ಥಾನವಾಗಿದ್ದು ಅಲ್ಲಿ ಮತ್ತೆ ದೇಗುಲ ನಿರ್ಮಾಣ ಮಾಡಬೇಕು ಟಿಪ್ಪು ಕಾಲದಲ್ಲಿ ದೇವಸ್ಥಾನವನ್ನು ಕೆಡವಿ ಇದನ್ನ ಮಸೀದಿ ಮಾಡಿಕೊಂಡಿದ್ದಾರೆ ಅಂತ ಹಿಂದೂ ಸಂಘಟನೆಗಳು ಆಗ್ರಹ ಇದೆ ಈ ವಿವಾದದ ಬಗ್ಗೆ ನಾವು ಈ ಹಿಂದೆ ಒಂದು ವರದಿಯನ್ನು ಮಾಡಿದ್ದೀವಿ ಇದನ್ನ ಫುಲ್ ನ್ಯೂಸ್ ಮುಗಿದ ಮೇಲೆ ನೀವು ಚೆಕ್ ಮಾಡಬಹುದು ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದ ಬಳಿಕ ಈಗ ರಾಜ್ಯ ಬಿಜೆಪಿ ಘಟಕವನ್ನ ನವೀಕರಿಸಲಾಗಿದೆ ಇದರಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಬಣದ ನಾಯಕರಿಗೆ ಅವಕಾಶ ಕಲ್ಪಿಸಲಾಗಿದೆ ಮುರುಗೇಶ್ ನಿರಾಣಿ ಭೈರತಿ ಬಸವರ ಎನ್ ಮಹೇಶ್ ಸೇರಿ ಹತ್ತು ಜನ ನಾಯಕರಿಗೆ ಉಪಾಧ್ಯಕ್ಷ ಪಟ್ಟ ನೀಡಲಾಗಿದೆ ಡಿಎಸ್ ಅರುಣ್ ಶೈಲೇಂದ್ರ ಹೆಬ್ಬಾಳೆ ಸೇರಿ ಹತ್ತು ಮಂದಿಗೆ ರಾಜ್ಯ ಕಾರ್ಯದರ್ಶಿ ಹುದ್ದೆ ನೀಡಲಾಗಿದೆ ಸುನೀಲ್ ಕುಮಾರ್ ಸೇರಿ ಮೂರು ಜನರಿಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹುದ್ದೆ ನೀಡಲಾಗಿದೆ ಸೋಮಣ್ಣ ಸಿಟಿ ರವಿ ಬಸನಗೌಡ ಯತ್ನಾಳ್ ಮುಂತಾದ ನಾಯಕರಿಗೆ ಯಾವುದೇ ಸ್ಥಾನ ನೀಡಲಾಗಿಲ್ಲ ಇತ ಬಿಜೆಪಿಯ ನೂತನ ಪದಾಧಿಕಾರಿಗಳ ಪಟ್ಟಿಯನ್ನು ವಿರೋಧಿಸಿ ಬಿಜೆಪಿ ಹಿರಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಎಸ್ವೈ ವಿರುದ್ದ ಕಿಡಿಕಾರಿದ್ದಾರೆ ಈ ವಿಷಯವನ್ನು ಯಾರೂ ನಮ್ಮ ಗಮನಕ್ಕೆ ತಂದಿಲ್ಲ ಪದಾಧಿಕಾರಿಗಳೆಲ್ಲ ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತರು ನಾವು ದೇಶದ ಕಾರ್ಯಕರ್ತರು ಯಡಿಯೂರಪ್ಪ ಬಿಜೆಪಿಯಿಂದ ಹೊರಹೋದಾಗ ಕೆಜೆಪಿ ಒನ್ ಇತ್ತು ಇದೀಗ ಕೆಜೆಪಿ ಟೂ ಆಗಿದೆ ಅಷ್ಟೇ ಮುಂದೆ ಬಿಎಸ್ವೈ ಮೊಮ್ಮಗ ಬಂದ್ರೆ ಕೆಜೆಪಿ ತ್ರೀ ಆಗತ್ತೆ ಅಂತ ಯತ್ನಾಳ್ ಅಸಮಾಧಾನ ಹೊರಹಾಕಿದ್ದಾರೆ ಬಿಜೆಪಿ ಸಂಸದ ಬ್ರಿಜ್ಭೂಷಣ್ ಶರಣ್ ಸಿಂಗ್ ಹಾಗೂ ಕುಸ್ತಿಪಟುಗಳ ನಡುವಿನ ವಿವಾದದ ಮಧ್ಯೆ ಕ್ರೀಡಾ ಸಚಿವಾಲಯ ಮಹತ್ವದ ನಿರ್ಧಾರ ಪ್ರಕಟಿಸಿದೆ ಭಾರತೀಯ ರೆಸ್ಲಿಂಗ್ ಫೆಡರೇಷನ್ ಡಬ್ಲ್ಯೂಎಫ್ಐ ಸಂಸ್ಥೆಯಲ್ಲಿ ಹೊಸದಾಗಿ ಚುನಾಯಿತರಾಗಿದ್ದಂತಹ ಸಂಜಯ್ ಸಿಂಗ್ ನೇತೃತ್ವದ ಸಮಿತಿಯನ್ನ ಕ್ರೀಡಾ ಸಚಿವಾಲಯ ಅಮಾನತುಗೊಳಿಸಿದೆ ಚುನಾಯಿತ ಸದಸ್ಯರು ಒಕ್ಕೂಟದ ಕೆಲವು ನೀತಿ ನಿಯಮಗಳನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ ಅಲ್ಲದೆ ಆತುರಾತುರವಾಗಿ ಈ ಸಮಿತಿ ಅಂಡರ್ ಹದಿನೈದು ಹಾಗೂ ಅಂಡರ್ ಟ್ವೆಂಟಿ ನ್ಯಾಷನಲ್ ಲೆವೆಲ್ ಕ್ರೀಡಾಕೂಟವನ್ನು ಘೋಷಿಸಿದೆ ಘೋಷಣೆಗೆ ಮುಂಚೆ ಕುಸ್ತಿಪಟುಗಳಿಗೆ ಯಾವುದೇ ನೋಟಿಸ್ ನೀಡಿಲ್ಲ ಹೀಗಾಗಿ ಸಮಿತಿಯನ್ನು ಅಮಾನತು ಮಾಡಲಾಗಿದೆ ಅಂತ ಸಚಿವಾಲಯ ತಿಳಿಸಿದೆ ಈ ಬೆನ್ನಲ್ಲೇ ಬಿಜೆಪಿ ಪ್ರೆಸಿಡೆಂಟ್ ಜೆಪಿ ನಡ್ಡಾ ಜೊತೆ ಸಂಸದ ಬ್ರಿಜ್ಭೂಷಣ್ ಸಿಂಗ್ ಮೀಟಿಂಗ್ ನಡೆಸಿದ್ರು ಆದರೆ ಕುಸ್ತಿ ಬಗ್ಗೆ ರಿಪ್ಲೈ ನೀಡಲು ನಿರಾಕರಿಸಿರೋ ಬ್ರಿಜ್ ಭೂಷಣ್ ಸಿಂಗ್ ನಾನು ಕುಸ್ತಿ ವಿಚಾರದಲ್ಲಿ ಸನ್ಯಾಸತ್ವ ಸ್ವೀಕರಿಸಿದ್ದೇನೆ ನಡ್ಡಾ ಅವರನ್ನ ಮೀಟ್ ಮಾಡಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ವಿಚಾರ ಮಾತಾಡೋದಕ್ಕೆ ಅಂತ ಹೇಳಿದ್ದಾರೆ ಐ ಚುನಾಯಿತ ಸಮಿತಿ ಸಸ್ಪೆಂಡ್ ಆಗುತ್ತಲೇ ಮಾತನಾಡಿರುವಂತಹ ಕುಸ್ತಿಪಟು ವಿನೇಶ್ ಪೋಗಟ್ ನಾವು ಸೋಲನ್ನ ಒಪ್ಪಿಕೊಂಡಿದ್ರೆ ಜಗತ್ತಿನಲ್ಲಿ ಮಹಿಳಾ ಕ್ರೀಡಾಪಟುಗಳು ಅನ್ಯಾಯದ ವಿರುದ್ಧ ಧ್ವನಿ ಧ್ವನಿಯತ್ತೋಕೂ ಮುಂಚೆ ಯೋಚನೆ ಮಾಡೋ ಪರಿಸ್ಥಿತಿ ಬರ್ತಿತ್ತು ಬರುತ್ತಿದ್ದು ಡಬ್ಲ್ಯೂಎಫ್ಐನಲ್ಲಿ ಕ್ರೀಡಾಪಟುಗಳಿಗೆ ಅದರಲ್ಲೂ ಮಹಿಳೆಯರಿಗಾಗೆ ಒಳ್ಳೆ ಕೆಲಸ ಮಾಡೋ ವ್ಯಕ್ತಿಗಳು ಇರಬೇಕು ಅಂತ ಹೇಳಿದ್ದಾರೆ ಇನ್ನು ಸರ್ಕಾರದ ಈ ನಡೆಯನ್ನು ಸ್ವಾಗತಿಸಿರೋ ಕುಸ್ತಿಪಟು ಭಜರಂಗ್ ಪೂನಿಯಾ ತಮ್ಮ ಪದ್ಮಶ್ರೀ ಪ್ರಶಸ್ತಿಯನ್ನ ವಾಪಸ್ ಪಡೆಯೋಕೆ ರೆಡಿ ಇದ್ದೀನಿ ಅಂತ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಆಗ್ತಿರೋದ್ರ ನಡುವಲ್ಲೇ ಈಗ ಬಿಜೆಪಿ ಆಡಳಿತದ ರಾಜ್ಯಗಳಲ್ಲಿ ಯುಸಿಸಿ ಅಂದ್ರೆ ಏಕರೂಪ ನಾಗರಿಕತೆ ಸಂಹಿತೆ ಚರ್ಚೆ ಜೋರಾಗಿದೆ ಜನವರಿ ತಿಂಗಳಲ್ಲಿ ಉತ್ತರಾಖಂಡ್ ಸರ್ಕಾರ ರಾಜ್ಯದಲ್ಲಿ ಯುಸಿಸಿ ಜಾರಿ ಮಾಡೋಕೆ ಆಲ್ಮೋಸ್ಟ್ ಸೆಟ್ ಆಗಿದೆ ಅಂತ ಬಿಜೆಪಿ ಹಿರಿಯ ಪದಾಧಿಕಾರಿಯೊಬ್ಬರು ಮಾಹಿತಿ ನೀಡಿದ್ದಾರೆ ಸದ್ಯ ನಾವು ಯುಸಿಸಿ ಮೇಲೆ ಒಂದು ಕಮಿಟಿನ ರಚಿಸಿದ್ದು ಇದರ ರಿಪೋರ್ಟ್ ಮುಂದಿನ ತಿಂಗಳು ಸಿಗೋ ಸಾಧ್ಯತೆ ಇದೆ ಈ ರಿಪೋರ್ಟ್ ಸಿಕ್ಕ ತಕ್ಷಣವೇ ಉತ್ತರಾಖಂಡ್ನಲ್ಲಿ ಯುಸಿಸಿ ಇಂಪ್ಲಿಮೆಂಟ್ ಮಾಡಲಾಗುತ್ತೆ ಅಂತ ತಿಳಿಸಿದ್ದಾರೆ ಅಂದಾಗೆ ಕಳೆದ ಉತ್ತರಾಖಂಡ್ ಚುನಾವಣೆ ಟೈಮ್ನಲ್ಲಿ ತಾವು ಮತ್ತೆ ಅಧಿಕಾರಕ್ಕೆ ಬಂದರೆ ರಾಜ್ಯದಲ್ಲಿ ಯುಸಿಸಿ ಜಾರಿಗೆ ತರುವುದಾಗಿ ಬಿಜೆಪಿ ಘೋಷಣೆ ಮಾಡಿತ್ತು ದೇಶದಲ್ಲಿ ಕೋವಿಡ್ ಕೇಸ್ಗಳು ಹೆಚ್ಚಾಗ್ತಾ ಇದ್ದು ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಆರುನೂರ ಐವತ್ತಾರು ಹೊಸ ಪ್ರಕರಣಗಳು ರಿಪೋರ್ಟ್ ಆಗಿದೆ ಕೇರಳದಲ್ಲಿ ಒಂದು ಸಾವು ಕೂಡ ಸಂಭವಿಸಿದೆ ಈ ಮೂಲಕ ಭಾರತದಲ್ಲಿ ಕೋವಿಡ್ ಆಕ್ಟಿವ್ ಕೇಸಸ್ ಮೂರು ಸಾವಿರದ ನಲವತ್ತೆರಡಕ್ಕೆ ಏರಿಕೆಯಾಗಿದೆ ಈ ಡೇಟಾವನ್ನು ಕೇಂದ್ರ ಆರೋಗ್ಯ ಸಚಿವಾಲಯ ಪಬ್ಲಿಷ್ ಮಾಡಿದೆ ಇನ್ನು ಈ ಡೇಟಾ ಪ್ರಕಾರ ಡಿಸೆಂಬರ್ ಡಿಸೆಂಬರ್ಂದ ಕೇರಳದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೋವಿಡ್ ಕೇಸ್ ಜಾಸ್ತಿ ಆಗ್ತಾ ಇದೆ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಕೇರಳದಲ್ಲಿ ಒಟ್ಟು ಹೊಸ ಕೋವಿಡ್ ಪ್ರಕರಣಗಳು ಪತ್ತೆಯಾದರೆ ಕರ್ನಾಟಕದಲ್ಲಿ ಒಟ್ಟು ನೂರ ನಾಲ್ಕು ಹೊಸ ಕೋವಿಡ್ ಕೇಸ್ಗಳು ರಿಪೋರ್ಟ್ ಆಗಿದೆ ಈ ಮೂಲಕ ಕರ್ನಾಟಕದಲ್ಲಿರುವ ಆಕ್ಟಿವ್ ಕೋವಿಡ್ ಕೇಸ್ಗಳ ಸಂಖ್ಯೆ ಎರಡುನೂರ ಎಪ್ಪತ್ತೆರಡಕ್ಕೆ ಏರಿಕೆಯಾಗಿದೆ ಅಲ್ಲದೆ ಡಿಸೆಂಬರ್ ಹದಿನೈದರಿಂದ ಇಲ್ಲಿಯವರೆಗೆ ಕೋವಿಡ್ನಿಂದಾಗಿ ಕರ್ನಾಟಕದಲ್ಲಿ ಒಟ್ಟು ನಾಲ್ಕು ಸಾವುಗಳಾಗಿದೆ ಇನ್ನು ಸಿಂಗಾಪುರ್ ಒಳಗೊಂಡ ಆಸಿಯನ್ ರಾಷ್ಟಗಳಲ್ಲಿ ಉಸಿರಾಟದ ಕಾಯಿಲೆಗಳು ಕೋವಿಡ್ ನೈನ್ಟೀನ್ನ ಮತ್ತದರ ಸಬ್ ವೇರಿಯೆಂಟ್ ಎನ್ ಒನ್ ಮತ್ತು ಇನ್ಫ್ಲೂಯೆನ್ಸಾ ಮೇಲೆ ಹೆಚ್ಚಿನ ನಿಗಾ ವಹಿಸಿ ಈ ಬಗ್ಗೆ ರಕ್ಷಣಾ ಕ್ರಮಗಳನ್ನು ತೆಗೆದುಕೊಳ್ಳಿ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂಎಚ್ಒ ಒತ್ತಾಯಿಸಿದೆ ಕೋವಿಡ್ ನೈನ್ಟೀನ್ ಹೊಸ ರೂಪ ತಾಳೋದು ಚೇಂಜ್ ಆಗೋದು ಮತ್ತು ಎಲ್ಲೆಡೆ ಹರಡೋದನ್ನು ಕಂಟಿನ್ಯೂ ಮಾಡ್ತಾ ಇದೆ ಸದ್ಯ ಸಿಕ್ಕಿರುವ ಎವಿಡೆನ್ಸ್ ಪ್ರಕಾರ ಎನ್ ಒನ್ ವೇರಿಯೆಂಟ್ನಿಂದ ಜನರ ಆರೋಗ್ಯಕ್ಕೆ ರಿಸ್ಕ್ ಇರೋದು ತುಂಬಾನೇ ಕಡಿಮೆ ಆದರೆ ಈ ಹೊಸ ವೇರಿಯಂಟ್ ಬಗ್ಗೆ ನಿರ್ಲಕ್ಷ್ಯ ತೋರದೆ ಟ್ರ್ಯಾಕ್ ಮಾಡೋದನ್ನ ಮಾತ್ರ ಕಂಟಿನ್ಯೂ ಮಾಡಬೇಕು ಎನ್ ಒನ್ ಜಾಗತಿಕವಾಗಿ ಬಹಳ ಸ್ಪೀಡ್ ನಲ್ಲಿ ಹರಡ್ತಿರೋದ್ರಿಂದ ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು ಅದರಿಂದ ಜನರು ಇದ್ದಾಗ ಆರೋಗ್ಯ ಕೆಟ್ಟೋದಾಗ ಸೂಕ್ತ ಆರೋಗ್ಯ ಕ್ರಮಗಳನ್ನು ತಗೊಂಡು ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ಪಡಿರಿ ಅಂತ ಡಬ್ಲ್ಯೂಎಚ್ಒ ಅಡ್ವೈಸ್ ಮಾಡಿದೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಸುದ್ದಿ ಮಾಡಿದ್ದ ದೇಶದ ಪಾರ್ಲಿಮೆಂಟ್ನ ಭದ್ರತಾ ಲೋಪಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ಅವರು ಕೊನೆಗೂ ಮೌನ ಮುರಿದಿದ್ದಾರೆ ತಮ್ಮ ವಿರುದ್ದ ಮಾಡಲಾಗ್ತಿರೋ ಆರೋಪದ ಕುರಿತು ಮಾತನಾಡಿರುವ ಅವರು ನಾನು ದೇಶದ್ರೋಹಿನೋ ದೇಶ ಪ್ರೇಮಿನೋ ಅನ್ನೋ ಬಗ್ಗೆ ಬೆಟ್ಟದ ಚಾಮುಂಡಿ ತಾಯಿ ಕೊಡಗಿನ ಕಾವೇರಿ ತಾಯಿ ನನ್ನ ಓದುಗರು ಮತ್ತು ಮೈಸೂರು ಕೊಡಗಿನ ಜನ ಮುಂದಿನ ಲೋಕಸಭಾ ಎಲೆಕ್ಷನ್ನಲ್ಲಿ ತೀರ್ಮಾನ ಮಾಡುತ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಜನರು ಈ ಬಗ್ಗೆ ಡಿಸೈಡ್ ಮಾಡ್ತಾರೆ ನಾನೇನಂತ ಫೈನಲ್ ಆಗಿ ತೀರ್ಮಾನ ಮಾಡಬೇಕಾದವರು ನನ್ನ ಕ್ಷೇತ್ರದ ಜನರು ಇದಕ್ಕೂ ಹೆಚ್ಚು ನಾನೇನು ಹೇಳೋದಿಲ್ಲ ಅಂತ ಪ್ರತಿಕ್ರಿಯೆ ನೀಡಿದ್ದಾರೆ ಅಂದಾಗೆ ಸಂಸತ್ತಿನ ಭದ್ರತಾ ಲೋಪವಾಗಿರೋ ಬೆನ್ನಲ್ಲೇ ಪ್ರತಾಪ್ ಸಿಂಹ ಅವರು ದೇಶದ್ರೋಹಿ ಅಂತ ಬಿಂಬಿಸೋ ಪೋಸ್ಟ್ ಒಂದನ್ನು ಹಾಕಿ ಪ್ರತಿಭಟಿಸಲಾಗಿತ್ತು ಸಂಸತ್ತೊಳಗೆ ನುಗ್ಗಿದವರಿಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದ್ದಾರೆ ಅಂತ ಆರೋಪ ಮಾಡಿ ಪೋಸ್ಟ್ ಹಾಕಲಾಗಿತ್ತು ಈ ರೀತಿ ಪೋಸ್ಟರ್ ಹಾಕಿರೋದಕ್ಕೆ ಇದೀಗ ಪ್ರತಾಪ್ ಸಿಂಹ ಅವರು ರಿಯಾಕ್ಟ್ ಮಾಡಿ ಈ ರೀತಿ ಹೇಳಿದ್ದಾರೆ ಪೂಂಚ್ ದಾಳಿಯ ಕಾವು ಆರುವ ಮುನ್ನವೇ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮತ್ತೊಂದು ಉಗ್ರ ದಾಳಿಯಾಗಿದೆ ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿ ಮೊಹಮ್ಮದ್ ಶಫೀರನ್ನ ಬಾರಾಮೂಲಾ ಜಿಲ್ಲೆಯಲ್ಲಿ ಗುಂಡು ಹಾರಿಸಿ ಹತ್ಯೆಗೈದಿದ್ದಾರೆ ಮಸೀದಿಯೊಂದರಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಿರುವ ವೇಳೆ ಈ ಘಟನೆ ನಡೆದಿದೆ ಸದ್ಯ ಘಟನೆ ನಡೆದಿರುವ ಏರಿಯಾದಲ್ಲಿ ಪೊಲೀಸ್ ಕಾವಲಿದ್ದು ತನಿಖೆ ಸ್ಟಾರ್ಟ್ ಮಾಡಲಾಗಿದೆ ಹೀಗಂತ ಜಮ್ಮು ಕಾಶ್ಮೀರ ಪೊಲೀಸ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ತಿಳಿಸಿದ್ದಾರೆ ಅಂದಾಗೆ ಕಳೆದ ತಿಂಗಳಷ್ಟೇ ಶ್ರೀನಗರದಲ್ಲಿರೋ ಈದ್ಗಾ ಮಸೀದಿಯೊಂದರ ಬಳಿ ಪೊಲೀಸ್ ಇನ್ಸ್ಪೆಕ್ಟರ್ ಮಸ್ರೂರ್ ಅಹಮದ್ ಅವರ ಮೇಲೆ ಉಗ್ರರು ದಾಳಿ ನಡೆಸಿದ್ರು ಪರಿಣಾಮ ಮಸ್ರೂರ್ ಅಹಮದ್ ಅವರಿಗೆ ಬಹಳ ಸೀರಿಯಸ್ ಗಾಯಗಳಾಗಿದ್ವು ಇದೀಗ ನಿವೃತ್ತ ಅಧಿಕಾರಿಯೇ ಉಗ್ರರ ಗುಂಡಿಗೆ ಬಲಿಯಾಗಿದ್ದಾರೆ ಹಿಂದಿ ಮಾತನಾಡುವ ಯುಪಿ ಬಿಹಾರದ ಜನತೆ ತಮಿಳುನಾಡಿಗೆ ಟಾಯ್ಲೆಟ್ ಕ್ಲೀನ್ ಮಾಡೋಕೆ ಅಥವಾ ಕಟ್ಟಡ ನಿರ್ಮಾಣ ಕೆಲಸಕ್ಕೆ ಬರ್ತಾರೆ ಅಂತ ಡಿಎಂಕೆ ಸಂಸದ ದಯಾನಿಧಿ ಮಾರನ್ ನೀಡಿರುವಂತಹ ಹೇಳಿಕೆ ತೀವ್ರ ವಿವಾದಕ್ಕೆ ಕಾರಣವಾಗಿದೆ ಬಿಜೆಪಿ ವಕ್ತಾರ ಶೆಜಾದ್ ಪೂನಾವಾಲಾ ಈ ವಿಡಿಯೋ ಪೋಸ್ಟ್ ಮಾಡಿ ಐಎನ್ಡಿಐಎ ಒಕ್ಕೂಟದ ನಾಯಕರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ನೀವು ದೇಶವನ್ನ ಒಡೆದಾಡ್ತಿದ್ದೀರಾ ಅಂತ ಎಕ್ಸ್ ನಲ್ಲಿ ಪ್ರಶ್ನಿಸಿದ್ದಾರೆ ಅಂದಾಗೆ ವಿಡಿಯೋದಲ್ಲಿ ಮಾರನ್ ಇಂಗ್ಲಿಷ್ ಮಾತನಾಡೋರು ಐಟಿ ಕಂಪನಿಯಲ್ಲಿ ವರ್ಕ್ ಮಾಡ್ತಾರೆ ಆದ್ರೆ ಹಿಂದಿ ಮಾತನಾಡೋರು ಸಣ್ಣ ಪುಟ್ಟ ಕೆಲಸ ಮಾಡ್ತಾರೆ ಅಂತ ವ್ಯಂಗ್ಯ ಮಾಡಿದ್ರು ಇದಕ್ಕೆ ರಿಯಾಕ್ಟ್ ಮಾಡಿರೋ ಬಿಹಾರದ ಬಿಜೆಪಿ ಸಂಸದ ರವಿಶಂಕರ್ ಪ್ರಸಾದ್ ಡಿಎಂಕೆ ಲೀಡರ್ಸ್ ಮೊದಲು ಬಿಹಾರದ ಜನರನ್ನ ನಿಂದಿಸೋದನ್ನ ಬಿಡಬೇಕು ಹಾಗೂ ನಿತೀಶ್ ಕುಮಾರ್ ಐಎನ್ಡಿಐಎ ಕೂಟದ ಭಾಗವಾಗಿರೋದ್ರಿಂದ ಅವರ ನೇತೃತ್ವದಲ್ಲಿ ಬಿಹಾರದ ಜನ ತಮಿಳುನಾಡಿಗೆ ಹೋಗ್ತಾರೆ ಅಂತ ಹೇಳಿದ್ದಾರೆ ಅಂದಾಗೆ ಕೆಲ ದಿನಗಳ ಹಿಂದೆ ಕೂಡ ಡಿಎಂಕೆ ಸಂಸದರೊಬ್ಬರು ಉತ್ತರ ಭಾರತದ ಮೂರು ರಾಜ್ಯಗಳಲ್ಲಿ ಬಿಜೆಪಿ ಗೆಲುವು ಸಾಧಿಸಿದ್ದಕ್ಕೆ ಇದೇ ರೀತಿ ರಿಯಾಕ್ಟ್ ಮಾಡಿದ್ರು ಗೋಮೂತ್ರ ರಾಜ್ಯಗಳಲ್ಲಿ ಬಿಜೆಪಿ ಗೆದ್ದಿದೆ ಅಂತ ವಿವಾದ ಹುಟ್ಟಾಕಿದ್ರು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಗಾಂಧಿವಾದ್ರರನ್ನ ಉತ್ತರ ಪ್ರದೇಶದ ಕಾಂಗ್ರೆಸ್ ಉಸ್ತುವಾರಿ ಸ್ಥಾನದಿಂದ ವಜಾಗೊಳಿಸಲಾಗಿದೆ ಅನ್ನೋ ಸುದ್ದಿ ಬರ್ತಾಯಿದೆ ಶುಕ್ರವಾರ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದ ಕಾಂಗ್ರೆಸ್ ಸಭೆಯಲ್ಲಿ ಈ ನಿರ್ಣಯ ತೆಗೆದುಕೊಳ್ಳಲಾಗಿದೆ ಅಂತ ತಿಳಿದುಬಂದಿದೆ ಈ ಮೂಲಕ ಪ್ರಿಯಾಂಕಾ ಗಾಂಧಿ ಎಐಸಿಸಿ ಜನರಲ್ ಸೆಕ್ರೆಟರಿ ಹುದ್ದೆಯನ್ನು ಮಾತ್ರ ನಿಭಾಯಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅಲ್ಲದೆ ಸಭೆಯಲ್ಲಿ ಛತ್ತೀಸ್ಗಢ ಕಾಂಗ್ರೆಸ್ ಉಸ್ತುವಾರಿಯಾಗಿ ರಾಜ್ಯದ ಮಾಜಿ ಡಿಸಿಎಂ ಸಚಿನ್ ಪೈಲಟ್ ನೇಮಕ ಮಾಡಲಾಗಿದೆ ಅಂತ ಕೂಡ ಬಂದಿದೆ ಐಐಟಿ ಕಾನ್ಪುರ್ನ ಪ್ರೊಫೆಸರ್ ಒಬ್ಬರು ಆರೋಗ್ಯದ ಬಗ್ಗೆ ಭಾಷಣ ಮಾಡುತ್ತಲೇ ಸ್ವೇಟ್ನಲ್ಲೇ ಕುಸಿದು ಬಿದ್ದು ಪ್ರಾಣ ಬಿಟ್ಟಿದ್ದಾರೆ ಐವತ್ಮೂರು ವರ್ಷದ ಐಐಟಿ ಪ್ರೊಫೆಸರ್ ಸಮೀರ್ ಖಂಡೇಕರ್ ಶುಕ್ರವಾರ ಹಳೆಯ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಆರೋಗ್ಯ ಕಾಪಾಡಿಕೊಳ್ಳುವ ಬಗ್ಗೆ ಮಾತನಾಡ್ತಾ ಈ ವೇಳೆ ಅವರಿಗೆ ಹೃದಯ ಸ್ತಂಭನ ಉಂಟಾಗಿ ಕುಸಿದು ಬಿದ್ದಿದ್ದಾರೆ ಆಸ್ಪತ್ರೆಗೆ ಸಾಗಿಸುತ್ತಿದ್ದಂತಹ ಮಾರ್ಗ ಮಧ್ಯೆ ಅವರು ಕೊನೆಯುಸಿರೆಳೆದಿದ್ದಾರೆ ಅಂದಾಗೆ ಕುಸಿದು ಬೀಳೋ ಮುಂಚೆ ಅವರು ಹೇಳಿದ ಮಾತು ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಅಂತ ಅಂದ್ರೆ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಅಂತ ಹೇಳ್ತಾನೆ ಕುಸಿದು ಬಿದ್ದಿದ್ದಾರೆ ಅಂತ ಹೇಳಲಾಗಿದೆ ಇನ್ನು ಇವರಿಗೆ ಹಲವು ವರ್ಷಗಳಿಂದ ಹೃದಯ ಸಂಬಂಧಿ ಕಾಯಿಲೆ ಇತ್ತು ಅಂತ ತಿಳಿದು ಬಂದಿದೆ. ಇಪ್ಪತ್ತೆಂಟು ವರ್ಷಗಳ ಬಳಿಕ ತವರಿನಲ್ಲಿ ಆಡಿದ ಟೆಸ್ಟ್ ಪಂದ್ಯದಲ್ಲಿ ಗೆದ್ದು ಭಾರತ ಮಹಿಳಾ ಕ್ರಿಕೆಟ್ ತಂಡ ಇತಿಹಾಸ ಸೃಷ್ಟಿಸಿದೆ ಇಂಡಿಯನ್ ವುಮೆನ್ಸ್ ಟೀಂ ಆಸಿಸ್ ವಿರುದ್ದ ಚೊಚ್ಚುಲ ಗೆಲುವು ಸಾಧಿಸಿ ಈ ಐತಿಹಾಸಿಕ ದಾಖಲೆ ಬರೆದಿದೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಆಸಿಸ್ ವಿರುದ್ದ ಆಡಿರುವಂತಹ ಹನ್ನೊಂದು ಪಂದ್ಯಗಳಲ್ಲಿ ಇದೇ ಮೊದಲ ಬಾರಿಗೆ ಭಾರತ ಆಸೀಸ್ ಅನ್ನು ಮಣಿಸಿದೆ ಅಲ್ಲದೆ ಮುಂಬೈನ ವಾಂಖೆಡೆ ಸ್ಟೇಡಿಯಂನಲ್ಲಿ ನಡೆದ ಏಕೈಕ ಟೆಸ್ಟ್ ಪಂದ್ಯದಲ್ಲಿ ಎಂಟು ವಿಕೆಟ್ಗಳಿಂದ ಭರ್ಜರಿ ಜಯ ಗಳಿಸುವ ಮೂಲಕ ಭಾರತ ಈ ಸಾಧನೆ ಮಾಡಿದೆ ಮ್ಯಾಟ್ನಲ್ಲಿ ಸ್ಮೃತಿ ಮಂದಣ್ಣರ ಸರ್ಜರಿ ಬ್ಯಾಟಿಂಗ್ ಮತ್ತು ಸ್ನೇಹ ರಾಣಾರ ಉತ್ತಮ ಬೌಲಿಂಗ್ ನೆರವಿನಿಂದ ಭಾರತ ಸುಲಭವಾಗಿ ಈ ಮ್ಯಾಚ್ ಗೆಲ್ಲೋಕೆ ಶಕ್ತವಾಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ನಾವು ಕುಯ್ದಿಲ್ಲ ಎಳಿದಿಲ್ಲ ಕಿರುಚಾಡಿಲ್ಲ ಸುದ್ದಿಯನ್ನು ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನ ಮಾಡಿದ್ದೇವೆ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ನಮಸ್ಕಾರ